ಬಸವಲಿಂಗಾಯ ನಮಃ. ಶರಣ ಬಂಧುಗಳೇ, ನಿಮ್ಮ ಹೃದಯಾಂತರಳದಲ್ಲಿರುವ ಬಸವ ಜ್ಯೋತಿಗೆ ನನ್ನ ಭಕ್ತಿಪೂರ್ವಕ ಶರಣ ಶರಣಾರ್ಥಿಗಳು. ನಾನು ಗಜೇಶ ಮಸಣಮ್ಮನವರ ವಚನಾನುಭಾವವನ್ನು ಮಾಡಲಿದ್ದೇನೆ. ಇನ್ನ ನರೀಸು ಗುರುವೇ, ಇನ್ನ ನರೀಸದಿರುವೆ, ನಿನ್ನ ನರೀಸಬೇಡ, ಎನ್ನ ನರಿಯದವ ನಿನ್ನ ನರಿಯ, ಎನ್ನ ನರೀಸದೆ ನಿನ್ನ ನರಿಸಿದೆಯಾದಡೆ ನೀನಿನಗೆ ಗುರುವಲ್ಲ ನಾನಿನಗೆ ಶಿಷ್ಯಳಲ್ಲ, ಎನ್ನ ನರಿಸಿದೆಯಾದಡೆ ನೀನಿನಗೆ ಗುರು ನಾನಿನಗೆ ಶಿಷ್ಯ ಮಸಣಯ್ಯ ಪ್ರಿಯ ಗಜೇಶ್ವರ. ಪೂಜ್ಯ ಶರಣರಾಗಿರ್ತಕ್ಕಂತಹ ಗಜೇಶ ಮಸಣಯ್ಯಗಳ ಧರ್ಮಪತ್ನಿ ಗಜೇಶ ಮಸಣಮ್ಮನವರು. ಇವರ ಸ್ಥಳ ಲಕ್ಕನಕೋಟೆಯ ಕರಜಿಗೆ ಗ್ರಾಮ. ಇವರ ಕಾಲ 1160 ಎಂದು ಉಲ್ಲೇಖಿಸಲಾಗಿದೆ. ಇವರು ಮಸಣಯ್ಯ ಪ್ರಿಯ ಗಜೇಶ್ವರ ಎಂಬುದು ಇವರ ವಚನಾಂಕಿತವಾಗಿ ಬಳಸಲಾಗಿದೆ. ಮಸಣ ಎಂದರೆ ಸ್ಮಶಾನ ಭೂಮಿ, ಸತ್ತವರ ಹೆಣಗಳನ್ನು ಉಳುವ ಅಥವಾ ಸುಡುವ ಪ್ರದೇಶ, ನಿರ್ಜನವಾದ ಪ್ರದೇಶ, ಪ್ರಶಾಂತವಾದ ಸ್ಥಳ. ಹಾಗೆಯೇ ಕೂಡ ಮಾನವನ ಶರೀರ ಕೂಡ ಮಸಣ ಆಗಬೇಕು. ಈ ದೇಹದಲ್ಲಿರ್ತಕ್ಕಂತಹ ಹೆಣ ಸದೃಶವಾದ ಕಾಮ, ಕ್ರೋಧ, ಲೋಭ, ಮದ, ಮತ್ಸರ ಇವುಗಳನ್ನು ಸುಡಬೇಕು. ಸಪ್ತ ವ್ಯಸನಗಳು, ಧನುವ್ಯಸನ, ಮನವ್ಯಸನ, ರಾಜ್ಯವ್ಯಸನ, ಉತ್ಸಾಹ ವ್ಯಸನ, ಸೇವಕ ವ್ಯಸನ, ವಿಶ್ವ ವ್ಯಸನಗಳಂತಹ ಸಪ್ತ ವ್ಯಸನಗಳನ್ನು ಸುಡಬೇಕು. ಷಡೂರ್ಮಿಗಳಾಗಿರ್ತಕ್ಕಂತಹ ಕ್ಷುತ್, ಪಿಪಾಶೆ, ಶೋಕ, ಮೋಹ, ಜರೆ, ಮರಣ ಎಂತಕ್ಕಂತಹ ಷಡೂರ್ಮಿಗಳನ್ನು ಸುಡಬೇಕು. ಸತ್ತ ಹೆಣಗಳನ್ನು ಹೇಗೆ ಸುಡ್ತಾರೋ, ಸುಡಲಿಕ್ಕೆ ಬೆಂಕಿ ಬೇಕು ಹೇಗೋ, ಹಾಗೆ ನಮ್ಮಲ್ಲಿರ್ತಕ್ಕಂತಹ ಹೆಣ ಸದೃಶವಾದ ಕೆಟ್ಟ ಗುಣಗಳನ್ನು ಶರಣರು ಕೊಟ್ಟಿರ್ತಕ್ಕಂತಹ ಲಿಂಗ ಜ್ಞಾನಾಗ್ನಿಯಿಂದ ಸುಡಬೇಕು. ಅಲ್ಲಿವರೆಗೂ ಭವಿಯಾದವನು ಆ ಕೆಟ್ಟ ಗುಣಗಳನ್ನು ಸುಟ್ಟ ನಂತರ ಅವನು ಭಕ್ತನಾಗ್ತಾನೆ. ಶರಣರು ಹೇಳ್ತಕ್ಕಂತಹ ಅಷ್ಟಾವರಣ, ಪಂಚಾಚಾರ, ಷಟಸ್ಥಲಗಳು ಅವನಲ್ಲಿ ಆಚರಣೆಗೆ ಒಳಪಟ್ಟು ಅನುಭವಗೈದಾಗ ಅವನು ಭಕ್ತ ಆಗ್ತಾನೆ. ಅಲ್ಲಿ ಕೆಟ್ಟ ಗುಣಗಳು ಅಂದರೆ ಈ ಅನಿಷ್ಟಗಳೆಲ್ಲ ತೊಲಗಿ ಅಲ್ಲಿ ಗುರು, ಲಿಂಗ, ಜಂಗಮ ಸ್ಥಾಪನೆಯಾಗಿ ಅವನು ಭಕ್ತ ಆಗ್ತಾನೆ. ಆ ಭಕ್ತನ ದೇಹ ಮಸಣ ಆಗುತ್ತೆ ಅಂತ ಗಜೇಶ ಮಸಣಮ್ಮನವರು ಈ ರೀತಿಯಾಗಿ ತಮ್ಮ ವಚನಾಂಕಿತವನ್ನು ಮಸಣಯ್ಯ ಪ್ರಿಯ ಗಜೇಶ್ವರ ಎಂದು ವಚನಗಳಲ್ಲಿ ಉಲ್ಲೇಖಿಸಿದ್ದಾರೆ. ತಮ್ಮ ಇಷ್ಟಲಿಂಗಕ್ಕೆ ಇಟ್ಟಂತಹ ಹೆಸರನ್ನೇ ವಚನಾಂಕಿತವಾಗಿ ಬಳಸಿದ್ದಾರೆ. ತಾಯಿಯವರು ಇಲ್ಲಿ ಎನ್ನ ನರೀಸು ಗುರುವೇ ಎಂದು ಹೇಳ್ತಾರೆ. ಅಂದರೆ ಇದನ್ನು ಒಬ್ಬರಿಗೆ ಮುಖಾಮುಖಿಯಾಗಿ ಅವರು ಈ ವಚನವನ್ನು ಹೇಳದಂತಿದೆ. ಈ ಸನ್ನಿವೇಶ ಯಾವಾಗ ಬರುತ್ತೆ ಅಂದರೆ ವಿಶ್ವಗುರು ಬಸವಣ್ಣನವರು 770 ಅಮರಶರಣರು ಕೊಟ್ಟಿರ್ತಕ್ಕಂತಹ ಅಷ್ಟಾವರಣ, ಗುರು, ಲಿಂಗ, ಜಂಗಮ, ಪಾದೋದಕ, ಪ್ರಸಾದ, ವಿಭೂತಿ, ರುದ್ರಾಕ್ಷಿ, ಮಂತ್ರ, ಪಂಚಾಚಾರಗಳಿರ್ತಕ್ಕಂತಹ ಲಿಂಗಾಚಾರ, ಸದಾಚಾರ, ಶಿವಾಚಾರ, ಗಣಾಚಾರ, ವೃತ್ಯಾಚಾರ, ಷಟಸ್ಥಳಗಳಾಗಿರ್ತಕ್ಕಂತಹ ಭಕ್ತ, ಮಹೇಶ, ಪ್ರಸಾದಿ, ಪ್ರಾಣಲಿಂಗಿ, ಶರಣ, ಐಕ್ಯ, ಈ ಎಲ್ಲ ತತ್ವಗಳನ್ನು ಒಂದನ್ನೂ ಅರಿಯದೆ ಕೆಲವು ವೈದಿಕ ಸಂಪ್ರದಾಯದ ಮಾನವರು ಏನು ಮಾಡ್ತಿದ್ರು ಅಂದರೆ ನಾವೇ ಎಲ್ಲ ಜಾತಿಯವರಿಗೂ ಗುರುಗಳು, ನಾವೇ ಜಗದ್ಗುರುಗಳು, ನಾವು ಸ್ಥಾವರಲಿಂಗ ಸ್ಥಾಪನೆ ಮಾಡ್ತೇವೆ, ನವಗ್ರಹ ಪೂಜೆ, ಲಕ್ಷ್ಮೀ ಪೂಜೆ ಅಂತಂದೇಳಿ ಎಲ್ಲ ಕಡೆಗೂ ಉತ್ಸವಗಳಲ್ಲಿ ಅಡ್ಡಪಲ್ಲಕ್ಕಿ, ಆನೆ, ಅಂಬಾರಿಗಳ ಮೇಲೆ ಹೋಗ್ತಾ ಹಾಡುವಾಗಲೇ ಹಣ ವಸೂಲಿ ಮಾಡ್ತಕ್ಕಂಥ ಮುಗ್ಧ ಜನರಲ್ಲಿ ಮೂಢಾಚಾರ ಕಂದಾಚಾರಗಳನ್ನು ಬಿತ್ತುತ್ತಾ ಉತ್ಸವಗಳಲ್ಲಿ ಸಾಕ್ತಾ ಇರ್ತಾರೆ. ಇಂಥವರು ನೆಲದ ಮೇಲೆ ಅವರ ಕಾಲಿರಲ್ಲ, ಯಾವಾಗಲೂ 4-6 ಜನ ಅವ್ರನ್ನ ಹೊತ್ತುತ್ತಾ ತಿರುಗ್ತಾ ಇರಬೇಕು. ಅಂತಹ ಜನರಲ್ಲಿ ಕೆಲವೊಬ್ಬರು ಆಗಿನ ಕಾಲದ ಮಂಗಳವೀಡಿಯ ರೇವಣಸಿದ್ರು ಅಂತಹ ಒಬ್ಬರಿದ್ದರು. ಅವರು ಸಹ ಚಮತ್ಕಾರಿ ವಿದ್ಯೆಗಳನ್ನು, ಕೆಲವು ರಸವಿದ್ಯೆಗಳನ್ನು ಬಲ್ಲವರಾಗಿರ್ತಾರೆ. ಅದಕ್ಕೋಸ್ಕರ ಅವಾಗಿನ ರಾಜರು ಅವ್ರಿಗೆ ಏನು ಮಾಡ್ತಿರ್ತಾರೆ ಅಂದರೆ ತಮ್ಮ ರಾಜಕುಮಾರಿ ಪುತ್ರಿಯರನ್ನು ಅವರಿಗೆ ಕೊಟ್ಟು ವಿವಾಹ ಮಾಡೋ ಪದ್ಧತಿಯನ್ನು ಮಾಡ್ಕೊಂಡು ಬಂದಿರ್ತಾರೆ. ಹಾಗೆ ಬಿಜ್ಜಳ ರಾಜನ ಮಗಳಾಗಿರ್ತಕ್ಕಂಥ ಸುಲಕ್ಷಣಾ ದೇವಿಯನ್ನು ಬಿಜ್ಜಳ ರಾಜ ರೇವಣಸಿದ್ಧವರಿಗೆ ಕೊಟ್ಟು ಲಗ್ನ ಮಾಡಿ ಕೊಡ್ತಾನೆ. ಬಿಜ್ಜಳ ರಾಜನ ಅಳಿಯ ಆಗಿರುತ್ತಕ್ಕ ಕಾರಣದಿಂದ ಅವನ ಎಲ್ಲ ರಾಜ ಬಿರುದಾವಳಿಗಳನ್ನು ಅವನಿಗೆ ಕೊಟ್ಟು ರಾಜ ಮರ್ಯಾದೆಗಳಿಂದ ಭಾರೀ ಜನಸಂದಣಿಯಲ್ಲಿ ಅಡ್ಡಪಲ್ಲಕ್ಕಿಯ ಮೇಲೆ ರೇವಣಸಿದ್ಧರನ್ನು ಕರ್ಕೊಂಡು ಹೋಗ್ತಾ ಇರ್ತಾರೆ. ಆವಾಗ ಗಜೇಶ ಮಸಣಮ್ಮನವರು ಅದನ್ನು ನೋಡಿಬಿಟ್ಟು ಯಾವುದೋ ಶ್ರೀಮಂತರ ಹೆಣ ಹೋಗ್ತಿರ್ಬೋದಲ್ಲ ಅಂತಂದೇಳಿ ಅವರಿಗೆ ಅನಿಸುತ್ತೆ ಅದನ್ನು, ಆ ಸನ್ನಿವೇಶವನ್ನು ನೋಡಿ. ಹಾಗೆ ಅಡ್ಡಪಲ್ಲಕ್ಕಿಯಲ್ಲಿ ಅವರು ಕೂಡ ಭಾಗವಹಿಸಿ ಮುಂದೆ ಹೋಗ್ತಾ ಇರಬೇಕಾದ್ರೆ ಅವರಿಗೆ ಸ್ವಲ್ಪ ಹೊತ್ತಾದಮೇಲೆ ಗಜೇಶ ಮಸಣಮ್ಮನವರಿಗೆ ಇದು ಸತ್ತ ಹೆಣವಲ್ಲ, ಯಾರೋ ಬದುಕಿದ ಮನುಷ್ಯ ಅಡ್ಡಪಲ್ಲಕ್ಕಿಯಲ್ಲಿ ಕೂತಿರೋದು ಅನ್ನೋದು ಅವರಿಗೆ ಮನವರಿಕೆ ಆಗುತ್ತೆ. ಆಮೇಲೆ ಅವರ ವೇಷಭೂಷಣಗಳನ್ನು ಸ್ವಲ್ಪ ಅವರು ಗಮನಿಸಿದಾಗ
ಅವ್ರಿಗೆ ಅನಿಸುತ್ತೆ ಇವ್ರು ಯಾರೋ ಮಹಾಪುರುಷರಿರಬೇಕು ಅಂಥೇಳಿ ಅವರಿಗೆ ಅನ್ಕೊಳ್ತಾರೆ. ಆಮೇಲೆ ಆ ಸಭೆಯ ಮೂಲಕ ಜವಾರಿ ಜನಸಂದಣಿಯಲ್ಲಿ ಅಡ್ಡಪಲ್ಲಕ್ಕಿ ಒಂದು ಸಭಾಮಂಟಪಕ್ಕೆ ಬರ್ತಾರೆ. ಬಂದಮೇಲೆ ಅಲ್ಲಿ ರೇವಣಸಿದ್ಧರು ವೇದಿಕೆಯನ್ನು ಅಲಂಕರಿಸಿ ಒಂದೆರಡು ಮಾತುಗಳನ್ನು ಆಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಾವು ಎಲ್ಲ ಜನಾಂಗದವರಿಗೂ ಗುರುಗಳು, ನಾವೇ ಜಗದ್ಗುರುಗಳು. ನಾವು ಈಗಾಗಲೇ ಸಾವಿರ ಲಿಂಗಗಳ ಸ್ಥಾಪನೆಯನ್ನು ಮಾಡಿದ್ದೇವೆ. ನವಗ್ರಹ, ಚೌಡಮ್ಮ, ಲಕ್ಷ್ಮೀ ಮುಂತಾದ ದೇವತೆಗಳಿಗೂ ಲಿಂಗಧಾರಣ ಮಾಡಿ ಪ್ರಾಣ ಪ್ರತಿಷ್ಠೆಯನ್ನು ಮೆರೆದಿದ್ದೇವೆ. ನೀವೆಲ್ಲರೂ ನಾವಿನ್ನೂ ಕೋಟಿ ಲಿಂಗ ಸ್ಥಾಪನೆಗಳನ್ನ ಮಾಡಬೇಕಿದೆ. ಅದಕ್ಕಾಗಿ ನಿಮ್ಮೆಲ್ಲರ ಸಹಾಯ ಸಹಕಾರ ಬೇಕು. ನೀವು ಗುರು ಕಾಣಿಕೆಯನ್ನು ಕೊಟ್ಟು ಗುರುಕೃಪೆಗೆ ಪಾತ್ರರಾಗಿ ಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತೇನೆ ಅಂತಂದೇಳಿ ರೇವಣಸಿದ್ಧರು ಎಲ್ಲ ಕೂತಿರ್ತಕ್ಕಂಥ ಜನರ ಮುಂದೆ ತಮ್ಮ ಮಾತುಗಳನ್ನು ಹೇಳ್ತಿದ್ದಂತೆ ಆ ಸಭಾಮಂಟಪದಲ್ಲಿ ಗಜೇಶ ಮಸಣಮ್ಮನವರು ಎದ್ದು ನಿಂತು ಹೇಳ್ತಾರೆ, ನೀವು ಹಿರಿಯರು, ನೀವು ನನಗೆ ಗುರು ಇರ್ಬೋದಪ್ಪ, ಆದರೆ ನಾನು ನಿಮಗೆ ಶಿಷ್ಯಳಲ್ಲ. ಈ ಸಂದರ್ಭದಲ್ಲಿ ತಾಯಿಯವರು ಈ ವಚನವನ್ನು ಹೇಳೋದು, ಎನ್ನ ನರೀಸು ಗುರುವೆ, ಎನ್ನ ನರೀಸದಿರುವೆ, ನಿನ್ನ ನರೀಸಬೇಡ, ಎನ್ನ ನರಿಯದವ ನಿನ್ನ ನರಿಯ, ಎನ್ನ ನರೀಸದೆ ನಿನ್ನ ನರೀಸಿದೆಯಾದಡೆ ನೀ ನಿನಗೆ ಗುರುವಲ್ಲ, ನಾನಿನಗೆ ಶಿಷ್ಯಳಲ್ಲ. ಎನ್ನ ನರೀಸಿದೆಯಾದಡೆ ನೀ ನಿನಗೆ ಗುರು, ನಾನಿನಗೆ ಶಿಷ್ಯ, ಮಸಣಯ್ಯ ಪ್ರಿಯ ಗಜೇಶ್ವರ. ತಾಯಿಯವರು ಎಂತಹ ಸೂಕ್ಷ್ಮ ವಿಚಾರ ಇದು. ಇದರಲ್ಲಿ ಬೇರೆಯವರನ್ನ ಅಲ್ಲಗಳೆಯಬೇಕನ್ನೋ ವಿಚಾರ ಕೂಡ ಅಲ್ಲ, ಯಾವುದು ಸತ್ಯ ಅಸತ್ಯತೆಗಳ ಸೂಕ್ಷ್ಮ ವಿಚಾರವನ್ನು ತಾಯಿಯವರು ತಿಳಿಸ್ಕೊಡ್ತಾರೆ. ಎನ್ನ ನರೀಸು ಗುರುವೆ, ನಾನು ಯಾರು ಅನ್ನೋದನ್ನು ತಿಳಿಸ್ಕೊಡಪ್ಪ, ನಿನ್ನ ನರೀಸಬೇಡ, ನೀನು ಯಾರು ಅನ್ನೋದು ನನಗೆ ಬೇಡ, ನಿನ್ನ ನರೀಸಬೇಡ. ಎನ್ನ ನರಿಯದವ ನಿನ್ನ ನರಿಯ, ನಾನು ಯಾರು ಅಂತಕ್ಕಂಥದ್ದನ್ನು ತಾನೇ ತಿಳಿಯಲ್ದೆ ಇರೋನು ಇನ್ನೊಬ್ಬರಿಗೆ ಹೇಗೆ ತಿಳಿಸೋಕೆ ಸಾಧ್ಯ? ನಾನೇನು ಅಂತ ನನಗೆ ಗೊತ್ತಿದ್ರೆ ಮಾತ್ರ, ನಾನು ಅದನ್ನು ಆಚರಿಸಿ ಅಳವಟ್ಟಿದ್ರೆ ಮಾತ್ರ ಬೇರೆಯವ್ರಿಗೆ ಆ ಮಾತುಗಳನ್ನು ನಾವು ಹೇಳೋಕ್ಕೆ ಸಾಧ್ಯ ಆಗುತ್ತೆ. ಈಗ ಒಂದು ಶಾಲೆಯಲ್ಲಿ ಮಕ್ಕಳು ಈಗ 5ನೇ ತರಗತಿ ಪಠ್ಯಪುಸ್ತಕದಲ್ಲಿರ್ತಕ್ಕಂಥ ಪಾಠಗಳನ್ನು ಗುರುಗಳು ಹೇಳಬೇಕಾಗಿರುತ್ತೆ. ಮಕ್ಕಳೇ, ಈ ಪಠ್ಯಪುಸ್ತಕಗಳು ನಿಮಗೆ ಬೇಡ, ಇದನ್ನು ಅಲ್ಲಿಟ್ಟು ಬದಿಗೊತ್ತಿ ನಾನು ಹೇಗೆ ಓದಿದ್ದೀನಿ ಅದನ್ನು ಕೇಳ್ರಿ, ನಾನು ಹೇಳ್ತೀನಿ, ನಿಮಗೆ ಯಾವುದೂ ಜೀವನಕ್ಕೆ ಅವಶ್ಯಕತೆ ಇಲ್ಲ ಅಂತೇಳಿ ಪಠ್ಯಪುಸ್ತಕಗಳನ್ನು ಸೈಡಿಗಿಟ್ಟು ಇವರು ಈ ಮಾತುಗಳನ್ನೇ ಹೇಳ್ತಾ ಹೋಗ್ತಾರೆ. ನನಗೆ ಆ ಪ್ರಶಸ್ತಿಗಳನ್ನು ಕೊಟ್ಟರು, ನಾನು ಆವಾಗ ಆ ಥರ ಮಾತಾಡ್ತಿದ್ದೆ, ನಾನು ಭಾಷಣಗಳನ್ನು ಮಾಡ್ತಿದ್ದೆ, ನನಗೆ ಆ ಪ್ರಶಸ್ತಿಗಳು ಬಂದಿದ್ವು, ನನ್ನ ಕಷ್ಟಕಾಲದಲ್ಲಿ ಆವಾಗ ಸ್ಕಾಲರ್ಶಿಪ್ಗಳನ್ನು ಕೊಡ್ತಿದ್ರು, ಆ ವಿಚಾರಗಳನ್ನು ಅವರು ಹೇಳಿದರೆ 5ನೇ ಕ್ಲಾಸ್ ಮಕ್ಕಳಿಗೆ ಅವಶ್ಯಕತೆ ಇರತಕ್ಕಂಥ ಪಠ್ಯಪುಸ್ತಕಗಳು ಅತ್ಯವಶ್ಯಕವಾಗಿರ್ತವೆ. ಪರೀಕ್ಷೆಗೆ ಅವರು ಬರೀಬೇಕಾಗಿರೋ ವಿಚಾರಗಳು, ಮುಂದಿನ ತರಗತಿಗೆ ಹೋಗಬೇಕಾಗಿರತಕ್ಕಂಥ ವಿಚಾರಗಳನ್ನು ಅವರಿಗೆ ಹೇಳಬೇಕೇ ವಿನಃ ಇದನ್ನೇ ಪಠ್ಯಪುಸ್ತಕದ ರೀತಿ ಅವರ ಅನುಭವಗಳನ್ನು, ಅವರ ಜೀವನ ಚರಿತ್ರೆಯನ್ನು ಹೇಳೋದ್ರಿಂದ ಅವರಿಗೆ ಯಾವುದೇ ಉಪಯೋಗ ಇರೋಲ್ಲ. ಹಾಗೆ ಗುರುವಾದವನು ಕೂಡ ಇಷ್ಟೇ ವಿಚಾರ ಇರೋದು. ಗುರುವಾದವನು ಕೂಡ ಗುರುವೇ ಅಂತ ಬಂದವನು ಹೇಳಬೇಕಾಗಿರೋದು ಸ್ವರೂಪ ಪ್ರಜ್ಞೆಯನ್ನು, ನೀನು ಹೀಗೆ ನಡಿ, ಮುಂದೆ ನಡಿಯಪ್ಪ ಅಂತಂದು ಅವನಿಗೆ ಮಾರ್ಗದರ್ಶನ ನೀಡಬೇಕು ಅಷ್ಟೇ. ಇದು ಶರಣರು ಹೇಳಿರ್ತಕ್ಕಂಥ ಮಾತು. ಅದನ್ನು ಬಿಟ್ಟು ತಮ್ಮ ಆಡಂಬರದ ವಿಚಾರಗಳನ್ನು ಅವ್ರ ಮುಂದೆ ಪ್ರಸ್ತುತಪಡಿಸಿರೋದ್ರಿಂದ ಲಿಂಗ ಧರಿಸಿರ್ತಾರೆ, ಎಲ್ಲರೂ ಲಿಂಗ ಧಾರಣ ಮಾಡಿರ್ತೀವಿ, ಆದರೆ ಲಿಂಗದ ಪರಿಪೂರ್ಣ ಪ್ರಜ್ಞೆ ನಮಗಿರಲ್ಲ. ಒಬ್ಬ ತಾಯಿ ಮಗು ಇರ್ತಾರೆ, ನನ್ನ ಮಗ ಯಾಕೋ ಓದ್ತಾ ಇಲ್ಲ ಅಂತ ತಾಯಿ ಭಾಳ ಕಳವಳಗೊಂಡಿರ್ತಾಳೆ. ಆವಾಗ ಒಬ್ಬ ಗುರುಗಳ ಹತ್ರ ಹೋಗ್ತಾಳೆ, ನೋಡಿ ಗುರುಗಳೇ, ನನ್ನ ಮಗ ಯಾಕೋ ಓದ್ತಾ ಇಲ್ಲ ಅಂತಂದೇಳಿ. ಆವಾಗ ಆ ಗುರುಗಳು ಹೇಳ್ತಾರೆ, ನೋಡಮ್ಮ, ನಿಮ್ಮ ಮಗನಿಗೆ ಯಾವುದೋ ದೋಷ ಇದೆ, ನೀನು ಒಂದು ಬೆಳ್ಳಿ ವಿಗ್ರಹವನ್ನು ಮಾಡಿ ಗಣೇಶ ವಿದ್ಯಾಗಣಪತಿನ ಗಣೇಶ ದೇವಸ್ಥಾನಕ್ಕೆ ಕೊಟ್ಟು ಗರಿಕೆ ಪತ್ರೆಯನ್ನು ಕೊಟ್ಟು ಬಾ, ನಿನ್ನ ಮಗನ ದೋಷ ನಿವಾರಣೆ ಆಗುತ್ತೆ ಅಂತ. ಅವಾಗ ಆ ತಾಯಿ ಹಾಗೆ ಮಾಡ್ತಾಳೆ, ಯಾಕಂದರೆ ಅವಳಿಗೆ ಮಗನ ಚಿಂತೆ ಆಗಿರುತ್ತೆ ಹೊರತು ಇನ್ಯಾವ ಯೋಚನೆಯನ್ನು ಅವಳು ಆ ಗಡಿ ಬಿಡಿಯಲು ಮಾಡಲ್ಲ. ಎಷ್ಟು ಸತ್ಯ ಅಸತ್ಯವನ್ನು ಯೋಚನೆ ಮಾಡಬೇಕಾಗುತ್ತೆ ಅಂದರೆ, ಅವನಿಗೆ ಅವನಲ್ಲಿ ಏನು ದೋಷ ಇದೆ, ಅವನು ಯಾಕೆ ಓದ್ತಾ ಇಲ್ಲ, ಮನೆಯಲ್ಲಿ ವಾತಾವರಣ ಅವನಿಗೆ ಓದಲಿಕ್ಕೆ ಅನುಕೂಲವಾಗಿದೆಯೋ ಇಲ್ಲೋ ಅದನ್ನು ತಾಯಿ ಗಮನಿಸಬೇಕೇ ವಿನಃ ಅದು ವೈಜ್ಞಾನಿಕ ವಿಚಾರ ಇಷ್ಟೇ. ಇದನ್ನು ಅರಿತೆ ಬೆಳ್ಳಿ ವಿಗ್ರಹವನ್ನು ಗಣೇಶಗೆ ಕೊಟ್ಟು ಬಂದರೆ ಅದು ಬಾಹ್ಯವಾಗಿ ನಡೆಯುತ್ತೆ ವಿನಃ ಆಂತರಿಕವಾಗಿ ಯಾವುದೇ ಬದಲಾವಣೆಗಳು ಆ ಮಗುವಿನಲ್ಲಿ ಆಗಲ್ಲ. ಅದನ್ನು ಬದಲಾವಣೆ ಮಾಡಬೇಕಾಗಿರೋದು ತಾಯಿ. ಆ ಮಗುವಿಗೆ ಹೀಗೆ ಓದು, ನಿನಗೆ ಯಾವುದು ವಿಷಯ ಕಷ್ಟ ಆಗುತ್ತೆ ಅನ್ನೋದನ್ನು ಆ ಮಗುವಿಗೆ ಮನವರಿಕೆ ಮಾಡಿಕೊಟ್ರೆ ಆ ಮಗು ಆ ದಾರಿಯಲ್ಲಿ ನಡೆದು ಓದಲಿಕ್ಕೆ ಚೆನ್ನಾಗಿ ಓದಲಿಕ್ಕೆ ಅವನಿಗೆ ಅನುಕೂಲ ಆಗುತ್ತೆ. ಹೀಗೆ ನಮ್ಮ ಜನರು
ಈ ದಾರಿಯನ್ನು ಬಿಟ್ಟು ವೈಜ್ಞಾನಿಕವಾಗಿ ವಿಚಾರ ಮಾಡಿ ತಮ್ಮಲ್ಲಿರೋ ಆಂತರಿಕವಾಗಿ ಯಾರೂ ನೋಡಲಿಕ್ಕೆ ಬಯಸಲ್ಲ, ಬಾಹ್ಯವಾಗಿಯೇ ಪರಿಹಾರ ಕಂಡುಕೊಳ್ಳೋಕ್ಕೆ ಬಯಸ್ತಾರೆ, ಅದು ತಪ್ಪು. ಈ ರೀತಿಯಾಗಿ ನಮ್ಮಲ್ಲಿರ್ತಕ್ಕಂತಹ ಕೆಟ್ಟ ಗುಣಗಳನ್ನು ದೂರ ಮಾಡಿ ಸುಜ್ಞಾನದೆಡೆಗೆ ಸಾಗಿಸ್ತಕ್ಕಂಥ ಗುರುಗಳನ್ನು ಅವರ ದಾರಿಯಲ್ಲಿ ನಡೀರಿ, ಶರಣರ ಹಾದಿಯಲ್ಲಿ ನಡೀರಿ. ಆವಾಗ ಇಂತಹ ದುರ್ವಿಚಾರಗಳು ನಮ್ಮ ಮನಸ್ಸಲ್ಲಿ ಬರಲ್ಲ, ಇಂತಹ ಮೂಢಾಚರಣೆಗಳ ನಂಬತಕ್ಕಂತಹ ನಂಬಿಕೆಯ ವಿಚಾರಗಳು ನಮ್ಮಲ್ಲಿ ಅಳಿಸಿ ಹೋಗಿ ಅಲ್ಲಿ ವೈಜ್ಞಾನಿಕತೆ ಅನ್ನೋದು ಶರಣ ಧರ್ಮ ಅಲ್ಲಿ ನಮಗೆ ತಿಳಿಯುತ್ತೆ. ಒಂಚೂರಾದರೂ ಶರಣರು ಹೇಳಿರೋದನ್ನೇ ಅದನ್ನು ಪ್ರಸಾರ ಮಾಡಬೇಕಾಗಿರೋದು, ತಿಳಿಸ್ಕೊಡ್ಬೇಕಾಗಿರೋದು ಈ ವಚನಗಳು. ಈ ವಚನವೇ ದೇವರು. ಒಂದು ವಚನ ಓದ್ತಿದ್ದೀವಿ ಅಂದರೆ ನಾವು ಶರಣರ ದರ್ಶನ ಆಗುತ್ತೆ, ಯಾವ ವಚನ ಬರೆದಿರ್ತಾರಲ್ಲ ಆ ಶರಣರ ದರ್ಶನ ಆಗುತ್ತೆ. ಆ ವಚನವನ್ನು ಓದಿದಾಗ ನಮಗೆ ಅವರು ಕೂಡ ನಾವು ಮಾತಾಡ್ತಿದ್ದೀವಿ ಅನ್ನೋ ಭಾವ ಬರಬೇಕು. ನಂತರದಲ್ಲಿ ಆ ವಚನ ನಮಗೆ ಆಚರಿಸಿ ಅಳವಟ್ಟಾಗ ಅದು ನಮ್ಮ ಜೀವನದಲ್ಲಿ ಆಚರಣೆ ರೂಪದಲ್ಲಿ ಬರುತ್ತೆ. ಇಷ್ಟಲಿಂಗ ಪೂಜೆ, ಇಷ್ಟಲಿಂಗ, ಭಾವಲಿಂಗ, ಪ್ರಾಣಲಿಂಗ ಪೂಜೆ ಅಂತ ಅದನ್ನೇ ಹೇಳೋದು. ಗುರು ಲಿಂಗ ಜಂಗಮ ಇನ್ನ ನರಿಯದವ ನಿನ್ನ ನರಿಯ. ಇನ್ನ ನರಿಯದವ ಅಂದರೆ ತನ್ನನ್ನು ತಾನು ಅರಿತುಕೊಳ್ಳದೇ ಇರೋನು ಇನ್ನೊಬ್ಬರಿಗೆ ಹೇಗೆ ತನ್ನ ವಿಚಾರಗಳನ್ನು ತಿಳಿಸೋಕ್ಕೆ ಸಾಧ್ಯ? ಎನ್ನ ನರಿಸದೆ ನಿನ್ನ ನರಿಸಿದೆ ಯಾದಡೆ, ಅಂದರೆ ನಾನು ಯಾರು ಅಂತಕ್ಕಂಥದ್ದನ್ನು ನನಗೆ ತಿಳಿಸ್ಕೊಡದೆ ನಿನ್ನ ನರಿಸಿದೆ ಯಾದಡೆ, ನಿನ್ನ ಬಗ್ಗೆ ನಿನ್ನ ವಿಚಾರಗಳನ್ನೇ ಹೇಳೋದಾದರೆ ನೀ ನನಗೆ ಗುರುವಲ್ಲ, ನಾನು ನಿನಗೆ ಶಿಷ್ಯಳಲ್ಲ ಅಂತ ತುಂಬಿದ ಸಭೆಯಲ್ಲಿ ತಾಯಿಯವರು ಒಂದು ಹೆಣ್ಣುಮಗಳಾಗಿ ಬಿಜ್ಜಳರಾಜನ ಅಳಿಯ ಆಗುನು, ರೇವಣ ಸಿದ್ಧರು ಬಿಜ್ಜಳರಾಜನ ಅಳಿಯ ಆಗಿರ್ತಾರೆ ಅಂತ ತುಂಬಿದ ಸಭೆಯಲ್ಲಿ ಆ ಹೆಣ್ಮಗಳು ಇದು ಅಸತ್ಯ ಅಂತಂದೇಳಿ ಎತ್ತಿ ತೋರಿಸ್ಬೇಕಾದ್ರೆ ಆ ರೇವಣ ಸಿದ್ಧರಿಗೆ ಆ ಮಾತಿಗೆ ಏನು ಉತ್ತರಿಸೋಕ್ಕೆ ಆಗೋದಿಲ್ಲ, ಏನು ಹೇಳಬೇಕು ಅನ್ನೋದು ಗೊತ್ತಾಗಲ್ಲ. ಯಾಕಂದರೆ ಕೊರಳಲ್ಲಿ ಲಿಂಗಧಾರಣ ಮಾಡಿರ್ತಾರೆ, ಅವ್ರು ಹೇಳ್ತಾರೆ ಕೋಟಿ ಲಿಂಗಗಳ ಸ್ಥಾಪನೆ, ಸ್ಥಾವರ ಲಿಂಗಗಳ ಸ್ಥಾಪನೆ ಮಾಡಬೇಕು ಅಂತ ಹೇಳಿರ್ತಾರೆ. ಇದೇ ದೇಹವೇ ದೇಗುಲ ಅಂತಂದೇಳಿ ಬಸವಣ್ಣವರು ಹೇಳಿದ್ದಾರೆ. ಅಂಥದ್ರಲ್ಲಿ ದೇಹವೇ ದೇಗುಲವನ್ನು ಮಾಡಿರ್ಕೊಡ್ತಕ್ಕಂಥ ಶರಣರು ಸ್ಥಾವರಲಿಂಗ ಸ್ಥಾಪನೆಗೆ ಅದೇಗೆ ಒಪ್ಪಿಕೊಳ್ತಾರೆ, ಅದನ್ನು ಆ ವಿಚಾರಗಳನ್ನು ತಿಳಿದುಕೊಳ್ಬೇಕಾಗುತ್ತೆ. ಎನ್ನ ನರಿಸದೆ ನಿನ್ನ ನರಿಸಿದೆ ಆದಡೆ, ನೀ ನನಗೆ ಗುರುವೂ ಅಲ್ಲ, ನಾನು ನಿನಗೆ ಶಿಷ್ಯಳಲ್ಲ ಅಂತಕ್ಕಂಥ ಘಣಾಚಾರದ ಕೆಚ್ಚಿನ ಮಾತನ್ನು ತಾಯಿಯವರು ಅಷ್ಟು ಜನದ ಮುಂದೆ ಹೇಳ್ತಾರೆ. ಆ ತಾಯಿಯವರಿಗೆ ಭಕ್ತಿಪೂರ್ವಕ ಶರಣಾರ್ಥಿಗಳನ್ನು ನಾವು ಸಲ್ಲಿಸಬೇಕಾಗುತ್ತೆ. ಎನ್ನ ನರಿಸಿದೆ ಯಾದಡೆ, ನನ್ನನ್ನು ಯಾರು ಅನ್ನೋದನ್ನು ನನಗೆ ತಿಳಿಸ್ಕೊಟ್ಟು ನನ್ನ ಸ್ವರೂಪ ಪ್ರಜ್ಞೆಯನ್ನು ನನಗೆ ತಿಳಿಸ್ಕೊಟ್ರೆ ನೀ ನನಗೆ ಗುರುವಾಗ್ತೀಯ, ನಾನು ನಿನಗೆ ಶಿಷ್ಯಳು, ಆವಾಗ ನೀ ನನಗೆ ಗುರುವಾಗ್ತೀಯ, ನಾನು ನಿನಗೆ ಶಿಷ್ಯಳು ಅನ್ನೋ ಮಾತನ್ನು ತಾಯಿಯವರು ಹೇಳಿ ಮಸಣಯ್ಯ ಪ್ರಿಯ ಗಜೇಶ್ವರ ತಮ್ಮ ವಚನಾಂಕಿತವನ್ನು ಹೇಳ್ತಾರೆ. ತಾನು ಯಾರು, ತಾನು ಎಲ್ಲಿಂದ ಬಂದಿದ್ದೇನೆ, ನನಗೆ ನನ್ನ ಸ್ವರೂಪ ಪ್ರಜ್ಞೆ ಏನು ಅಂತಕ್ಕಂಥ ತಿಳಿದವನಿಗೆ ಅವನು ಯಾರಿಗೂ ಅಡಿಯಾಳಾಗಿ ಇರುವ ಅವಶ್ಯಕತೆ ಇಲ್ಲ, ಅವನು ಯಾರಿಗೂ ಶಿಷ್ಯನೂ ಅಲ್ಲ. ಯಾಕಂದರೆ ತಾನು ಯಾರು ಅಂತ ತಿಳಿದಿರ್ತಾನಲ್ಲ ಅವನೇ ಗುರು. ಗುರು ಮುಟ್ಟಿ ಇನ್ನೊಬ್ಬರಿಗೆ ಗುರುವಾಗಿ ಆತ ಬದಲಾಗ್ತಾ ಸಮಾಜವನ್ನು ಉದ್ಧಾರ ಮಾಡಲಿಕ್ಕೆ ಅವನು ಅನುಕೂಲ ಆಗ್ತಾನೆ. ಹಂಗೆ 770 ಅಮರಗಣಗಳು ಯಾವ ಕಾಯಕವನ್ನೇ ಮಾಡಲಿ ಅವರು ತಮ್ಮ ಸ್ವರೂಪ ಪ್ರಜ್ಞೆಯಿಂದ ಇದೇ ಈ ಚರ್ಚೆಗಳ ಅನುಭವ ಮಂಟಪದಲ್ಲಿ ಆಗ್ತಾ ಇದ್ದಿದ್ದು. ಅವರು ಯಾವುದೇ ಕಾಯಕವನ್ನು ಮಾಡಲಿ, ತಾಯಿಯವರು ಮಸಣವನ್ನು ಕಾಯ್ತಕ್ಕಂಥ ಕಾಯಕವನ್ನು ಮಾಡ್ತಾರೆ. ಅಂಥವರು ಬಿಜ್ಜಳರಾಜನ ಅಳಿಯ, ರಾಜನ ಅಳಿಯ ಅಂದರೆ ಅವನ ವಿರುದ್ಧ ಆ ಮಾತುಗಳನ್ನು ಹೇಳಬೇಕಂದ್ರೆ ಅವರಲ್ಲಿ ಆ ವ್ಯಕ್ತಿತ್ವ ಹೇಗೆ ಮಾರ್ಪಾಡುಗೊಂಡಿರುತ್ತೆ, ಅದು ಒಬ್ಬ ಹೆಣ್ಣುಮಗಳಾಗಿ ಅವರಲ್ಲಿ ಎಂಥ ಕಾಯಕ ಮಾಡಿದ್ರು, ಕಮ್ಮಾರ ಕಾಯಕ, ಅಂಬಿಗನ ಕಾಯಕ, ಎಲ್ಲ ಕಾಯಕದವರು ಇರ್ತಾರೆ. ಶರಣರು ಅಂಥ ಅನುಭವ ಮಂಟಪದಲ್ಲಿ ಅಲ್ಲಿ ಎಲ್ಲ ಮುಕ್ತ ಅವಕಾಶವನ್ನು ಕಲ್ಪಿಸಿಕೊಡಲಾಗಿರುತ್ತೆ. ಅಂಥ ವಿಚಾರಗಳನ್ನು ಅವಲೋಕನ ಮಾಡಿರಿ, ಹೆಣ್ಣು ಮಕ್ಕಳಾಗಿ ಎಲ್ಲ ವಿಚಾರಗಳನ್ನು ಯೋಚನೆ ಮಾಡಿ, ಚಿಂತನೆ ಮಾಡಿ. ಹಾಗೆ ಹೆಣ್ಮಕ್ಕಳಾದವರು ತಮ್ಮ ಮನೆ, ಕುಟುಂಬ, ಸಮಾಜ ಆ ರೀತಿಯಾಗಿ ಅವರು ಹೇಗೆ ಅರಿತಿರ್ತಾರಲ್ಲ ಹೆಣ್ಮಕ್ಕಳು ಕಲಿತು ಅಂತ ಅಂದರೆ ಅದರಿಂದ ಸಮಾಜ, ವಿಶ್ವವೇ ಬದಲಾಗುತ್ತಾ ಹೋಗುತ್ತೆ. ಅದನ್ನು ಹೆಣ್ಮಕ್ಕಳಾದವರು ಹಾಗೆ ಶರಣರು ಕೂಡ ಎಂತೆಂಥ ಕಾಯಕವನ್ನು ಮಾಡ್ತಾರೆ. ಅವರು ಅನುಭವ ಮಂಟಪದಲ್ಲಿ ಅಲ್ಲಿ ಎಲ್ಲರ ಎದುರಿಗೆ ತಮ್ಮ ವಚನವನ್ನು ಪ್ರಸ್ತುತಪಡಿಸ್ತಾರೆ ಅಂದರೆ ಅವರ ವ್ಯಕ್ತಿತ್ವ ಹೇಗೆ ಬೆಳೆದಿರಬೇಕು, ಅವರ ನಿಲುವು ಹೇಗಿರಬೇಕು ಅನ್ನೋದನ್ನು ನಾವು ಚಿಂತನೆ ಮಾಡಬೇಕಾಗುತ್ತೆ. ಸತ್ಯಶುದ್ಧ ಕಾಯಕ, ನಿತ್ಯ ಲಿಂಗಾರ್ಚನೆ, ಭಕ್ತಿ ದಾಸೋಹವನ್ನು ಮಾಡುತ್ತಾ ಎಲ್ಲ ಶರಣರು ತಮ್ಮ ತಮ್ಮ ಸ್ವರೂಪ ಪ್ರಜ್ಞೆಯನ್ನು ಹಿಡಿದು ಮುಂದೆ ಸಾಗ್ತಾ ನಮ್ಮ ವಚನಗಳ ಮೂಲಕ ನಮಗೂ ಆ ಪ್ರಸಾದವನ್ನು ಎಡೆ ಮಾಡಿ ಹೋಗಿದ್ದಾರೆ. ಅದನ್ನು ನಾವು ಪ್ರಸಾದ ರೂಪದಲ್ಲಿ ಸ್ವೀಕಾರ ಮಾಡಿ ನಮ್ಮ ಜೀವನವನ್ನು ಕೂಡ ಸಾಕಾರಗೊಳಿಸ್ಕೊಂಡು ಲಿಂಗೈಕ್ಯರಾಗಿ ಬಾಳಬೇಕು. ಲಿಂಗೈಕ್ಯ ಅಂದರೆ ಸಾವು ಅಲ್ಲ, ಲಿಂಗ ಪ್ರಜ್ಞೆಯನ್ನು ಹಿಡಿದು ಸ್ವರೂಪ ಪ್ರಜ್ಞೆಯಲ್ಲಿ ತಲ್ಲೀನರಾಗುವುದೇ ಲಿಂಗೈಕ್ಯ. ಇದೇ ರೀತಿಯಾಗಿ ಅಕ್ಕಮಾದೇವಿಯವರು ಕೂಡ ಒಂದು ತಮ್ಮ ವಚನದಲ್ಲಿ ತಿಳಿಸಿದ್ದಾರೆ. ಎಲ್ಲ ಎಲ್ಲವನ್ನರಿದು ಫಲವೇನಯ್ಯ, ತನ್ನ ತಾನರಿಯದನ್ನಕ್ಕ,
ಅರಿವು ತನ್ನೊಳಗೆ ಸ್ವಯವಾಗಿರಲು ಅನ್ಯರ ಕೇಳಲುಂಟೆ. ಚನ್ನಮಲ್ಲಿಕಾರ್ಜುನಯ್ಯ, ನೀವು ಅರಿವಾಗಿ ಮುಂದುವರಿದ ಕಾರಣ ನಿಮ್ಮಿಂದ ನಿಮ್ಮನರಿದನಯ್ಯ ಎಂದು ಹೇಳ್ತಾರೆ. ಈ ರೀತಿಯಾಗಿ ನಮ್ಮ ಸ್ವರೂಪವನ್ನು ನಮಗೆ ತಿಳಿಸ್ಕೊಟ್ಟು ನಾವು ಜೀವನದಲ್ಲಿ ಹೇಗೆ ಸಾಗಿದ್ರೆ ಉತ್ತಮ ಅನ್ನೋದನ್ನು ಹೇಳ್ತಾರಲ್ಲ, ಅಂತಹ ಗುರುಗಳು ನಮಗೆ ಬೇಕಾಗಿರೋದು. ಅಂತಹ ಗುರುಗಳ ಮೊರೆ ಹೋಗೋಣ, ನಮ್ಮ ವ್ಯಕ್ತಿತ್ವ ವಿಕಸನ ಮಾಡ್ತಕ್ಕಂತಹ ಗುರುಗಳ ಮೊರೆ ಹೋಗೋಣ ಅಂತ ಹೇಳ್ತಾ ಸತ್ಯಶುದ್ಧ ಕಾಯಕ ನಿತ್ಯ ಲಿಂಗಾರ್ಚನೆ ಭಕ್ತಿ ದಾಸೋಹ ನಮ್ಮ ಉಸಿರಾಗಿರಲಿ. ಗುರು ಲಿಂಗ ಜಂಗಮ, ಗುರು ಅಂದರೆ ಅರಿವೇ ಗುರು, ಆಚಾರವೇ ಲಿಂಗ, ಅನುಭವವೇ ಜಂಗಮ. ಈ ರೀತಿಯಾಗಿ ನಮ್ಮ ಜೀವನವನ್ನು ಸಾಗಿಸೋಣ ಅಂತ ಹೇಳ್ತಾ ಶರಣರು ಹಾಕಿಕೊಟ್ಟಿರ್ತಕ್ಕಂತಹ ಮಾರ್ಗದಲ್ಲಿ ನಡೆಯಿರಿ ಅಂತ ಹೇಳ್ತಾ ನನ್ನ ಅನುಭವವನ್ನು ಮುಗಿಸ್ತೇನೆ. ಎಲ್ಲ ಶರಣ ಬಂಧುಗಳ ನಿಮ್ಮ ಪಾದಕ್ಕೆ ನನ್ನ ಭಕ್ತಿಪೂರ್ವಕ ಶರಣ ಶರಣಾರ್ಥಿಗಳು. ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲ ಜೀವಿಗಳ ರುಮ್ಮಂದಿರದಲ್ಲಿ ಬೆಳಗುತ್ತಿರುವ ಬಸವ ಜ್ಯೋತಿಗೆ ಭಕ್ತಿಪೂರ್ವಕ ಶರಣು ಶರಣಾರ್ಥಿಗಳು. ಇಂದು ಜಗತ್ತಿಗೆ ಬಸವ ತತ್ವಗಳು ಬೇಕಾಗಿದೆ. ಕಾರಣ ಏನಪ್ಪ ಅಂತೇಳಿದರೆ, ಆಧುನಿಕತೆಯಲ್ಲಿ ಹೋಗ್ತಾ ಇದೆ, ಆದರೆ ಸಾಂಸ್ಕೃತಿಕತೆಯಲ್ಲಿ ನಾವು ಹಿನ್ನಡೆಯನ್ನು ಕಾಣ್ತಾ ಇದ್ದೀವಿ. ಆ ಒಂದು ಸಾಂಸ್ಕೃತಿಕತೆಯನ್ನು ನಮ್ಮಲ್ಲಿ ಬಿಂಬಿಸೋದಕ್ಕೋಸ್ಕರ, ಶರಣರ ಪರಂಪರೆಯನ್ನು, ನಮ್ಮ ಪರಂಪರೆಯನ್ನು ನಾವು ಕಾಪಾಡಿಕೊಳ್ಳೋದಕ್ಕೋಸ್ಕರ ಇಂದು ಬಸವ ಚಾನೆಲ್ 770 ಅಮರ ಶರಣರ ಕನಸನ್ನು ಇಂದು ನನಸಾಗಿಸ್ತಕ್ಕಂತಹ ಒಂದು ಕಾಯಕವನ್ನು ಮಾಡ್ತಾ ಇದೆ. ಆದ್ದರಿಂದ ನಾನು ಅವರಿಗೆ ಭಕ್ತಿಪೂರ್ವಕವಾದ ಶರಣಾರ್ಥಿಯನ್ನು ಮತ್ತೊಮ್ಮೆ ಸಲ್ಲಿಸುತ್ತಿದ್ದೇನೆ. ನಾನು ಇಂದು ಕೊಂಡಿ ಮಂಚಣ್ಣನವರ ಧರ್ಮಪತ್ನಿಯವರಾದ ಲಕ್ಷ್ಮಮ್ಮನವರ ವಚನದ ಅನುಭವವನ್ನು ಎಲ್ಲರಿಗೂ ಉಣಬಡಿಸಲು ಇಚ್ಛಿಸುತ್ತೇನೆ. ಆಯುಷ್ಯ ತೀರಲು ಮರಣ, ವ್ರತ ತಪ್ಪಲು ಶರೀರ ಕಡೆ, ಮೇಲು ವ್ರತವೆಂಬ ತೂತರ ಮೆಚ್ಚ ನಮ್ಮ ಅಗಜೇಶ್ವರ ಲಿಂಗವು. ಈ ವಚನದಲ್ಲಿ ಶರಣೆಯಾದ ಲಕ್ಷ್ಮಮ್ಮನವರು ಎಲ್ಲರಿಗೂ ಏನನ್ನು ತಿಳಿಸೋಕ್ಕೆ ಇಚ್ಛೆ ಪಟ್ಟಿದ್ದಾರಪ್ಪ ಅಂತೇಳಿದರೆ, ಇವರ ಅಂಕಿತ ನಾಮ ಅಗಜೇಶ್ವರ ಲಿಂಗ. ಅಗಜ ಅಂದರೆ ಚಿಚ್ಚಕ್ತಿಯುಳ್ಳದ್ದು, ಅಗಜೇಶ್ವರ ಲಿಂಗ ಅಂದರೆ ಚಿಚ್ಚಕ್ತಿಯುಳ್ಳುವಂತಹ ಮಹಾಲಿಂಗವಾಗಿದೆ. ಈ ಚಿಚ್ಚಕ್ತಿಯುಳ್ಳ ಮಹಾಲಿಂಗ ಭೂಮಿಯ ಮೇಲಿರ್ತಕ್ಕಂತಹ ಸರ್ವ ಜೀವಿಗಳ ಅಂತರಾಳದಲ್ಲಿಯೂ ಕೂಡ ಇದೆ. ಈ ಒಂದು ಚಿಚ್ಚಕ್ತಿಯುಳ್ಳಂತಹ ಮಹಾಲಿಂಗವು ಎಲ್ಲ ಜೀವಿಗಳ ಅಂತರಾತ್ಮದಲ್ಲಿಯೂ ಇದ್ದು ಅದು ಬೆಳಗಲಿಕ್ಕೆ ಬೇಕಾದಂತಹ ಮಾರ್ಗವನ್ನು ಇಲ್ಲಿ ನಮಗೆ ತೋರಿಸೋದಕ್ಕೆ ಹೊರಟಿದ್ದಾರೆ. ಆಯುಷ್ಯ ತೀರಲು ಮರಣ, ತಾಯಿಯವರು ನಮಗೆಲ್ಲ ಏನು ಹೇಳೋಕ್ಕೆ ಇಚ್ಛೆ ಪಡ್ತಿದ್ದಾರಪ್ಪ ಅಂತೇಳಿದರೆ, ಸಾವು ಅಂತಕ್ಕಂಥದ್ದು ಪ್ರತಿಯೊಬ್ಬರಿಗೂ ಬರುತ್ತೆ. ರೋಗಕ್ಕೆ ಔಷಧಿ ಇದೆ, ಆದರೆ ಮರಣಕ್ಕೆ ಔಷಧಿ ಇಲ್ಲ ಅಂತೇಳಿ ಹಿರಿಯರು ಹೇಳ್ತಾ ಹೋಗ್ತಾರೆ. ಅದೇ ರೀತಿಯಾಗಿ ಮರಣವೆಂಬುದು ಪ್ರತಿಯೊಬ್ಬರಿಗೂ ಕೂಡ ಬರುತ್ತೆ, ಆದರೆ ನಾವು ಅದು ಯಾರಿಗೂ ತಪ್ಪಿದ್ದಲ್ಲ, ಅದಕ್ಕೆ ಎದುರಬಾರದು, ಅದನ್ನು ನಾವು ಸಾಮಾನ್ಯವಾಗಿ ಸ್ವೀಕಾರ ಮಾಡಬೇಕು ಅಂತೇಳಿ ಇಲ್ಲಿ ನಮಗೆ ಹೇಳ್ತಾ ಹೋಗ್ತಾರೆ. ಮರಣ ನಮಗೆ ಯಾಕೆ ಬರುತ್ತೆ ಅಂತ ಕೇಳ್ಕೊಂಡ್ರೆ, ನಾವು ಹೊರಗಡೆಯ ಪದಾರ್ಥಗಳನ್ನು ಹೆಚ್ಚಾಗಿ, ಈಗ ಮಾಂಸ ಪದಾರ್ಥವನ್ನು ಹೆಚ್ಚಾಗಿ ಸೇವಿಸೋದರಿಂದ, ಹಾಗೂ ನಮ್ಮ ಆಹಾರ ಪದ್ಧತಿ ಸರಿಯಾದ ವ್ಯವಸ್ಥೆಯಲ್ಲಿ ಇಲ್ಲ ಅಂದರೆ ಆದಷ್ಟು ಬೇಗ ಮರಣ ಅಂತಕ್ಕಂಥದ್ದು ಬರುತ್ತೆ. ಆದರೆ ನಾವು ಆ ಮರಣಕ್ಕೆ ಅಂಜದೆ ಧೈರ್ಯವಾಗಿ ಅದರನ್ನು ಎದುರಿಸ್ತಕ್ಕಂತಹ ಶಕ್ತಿಯನ್ನು ನಾವು ಉಳ್ಳವರಾಗಿರಬೇಕು. ಅದಕ್ಕೆ ಶರಣರು ಹೇಳ್ತಾ ಹೋಗ್ತಾರೆ, ಆಚಾರವೇ ಸ್ವರ್ಗ, ಅನಾಚಾರವೇ ನರಕ. ನಮ್ಮ ಪರಿಸರವನ್ನು ಸ್ವರ್ಗಯುತವಾಗಿ ಇಟ್ಕೊಳ್ಬೇಕು. ಯಾವ ರೀತಿಯಪ್ಪ ಅಂತೇಳಿದರೆ, ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದರ ಮೂಲಕ, ಮಿತವಾದ ಆಹಾರವನ್ನು ಸೇವಿಸೋದು, ಸರಿಯಾದ ಸಮಯಕ್ಕೆ ಮಲಗೋದು, ನಮ್ಮ ದಿನಚರಿಯಲ್ಲಿ ಯಾವುದೇ ರೀತಿಯಾದಂತಹ ವ್ಯತ್ಯಾಸಗಳು ಆಗದೇ ಇದ್ದಾಗ ನಾವು ನಮ್ಮ ಆರೋಗ್ಯವನ್ನು ಸರಿಯಾಗಿ ಇಟ್ಕೊಳ್ಬೋದು. ಅಂದಿನ ದಿನಗಳಲ್ಲಿ ವಾಸಿಸ್ತಕ್ಕಂತಹ ನಮ್ಮ ಪೂರ್ವಜರು, ನಮ್ಮ ಶರಣರ ಆರೋಗ್ಯ ಎಷ್ಟು ಗಟ್ಟಿಯಾಗಿತ್ತು ಅಂತೇಳಿದರೆ, ಇವಾಗ ನಾವು ಸಾಮಾನ್ಯ ಜನರಲ್ಲಿ BP, ಶುಗರು, ಹಾರ್ಟ್ ಅಟ್ಯಾಕು, ಚಿಕ್ಕ 10 ವರ್ಷದ ಮಕ್ಕಳಲ್ಲೂ ಕೂಡ ನಾವು ಅದನ್ನು ಕಾಣ್ತೀವಿ. ಆದರೆ ಅದು ಅಂದಿನ ದಿನಮಾನದಲ್ಲಿ ಎಲ್ಲೋ ಲಕ್ಷಕ್ಕೊಬ್ಬರಿಗೆ ನಾವು ಆ ಒಂದು ರೋಗಗಳನ್ನು ಕನಿಷ್ಠವಾಗಿ ನಾವು ಕಾಣ್ತಾ ಹೋಗ್ತಿದ್ವಿ. ಯಾಕಂತೇಳಿದ್ರೆ ಅವರ ಆರೋಗ್ಯ ಪದ್ಧತಿ, ಅವ್ರು ಉಪಯೋಗಿಸ್ತಕ್ಕಂಥದ್ದು ಅಕ್ಕಿ ಪದಾರ್ಥಗಳಾದಂತಹ ಆರ್ಕ, ನವಣೆ ಮುಂತಾದಂತಹ ವಿವಿಧ ರೀತಿಯ ಅಕ್ಕಿಗಳಾಗಿರಬಹುದು, ಶಕ್ತಿಯನ್ನು ಕೊಡ್ತಕ್ಕಂಥ ಆಹಾರ ಕಾಳು ಪದಾರ್ಥಗಳಾಗಿರ್ಬೋದು, ಮತ್ತು ಲಿಂಗ ಪೂಜೆಯನ್ನು ಮಾಡ್ಕೊಳ್ಳೋದ್ರ ಮೂಲಕ ಒಂದು ವೈಜ್ಞಾನಿಕವಾದಂತಹ ಕಾರಣವಿದೆ. ಏನಪ್ಪ ಅಂತೇಳಿದರೆ, ಒತ್ತಾರೆ ಎದ್ದು ಅಗವಣಿ ಪತ್ರೆಯ ತಂದು ಹೊತ್ತು ಹೋಗದ ಮುನ್ನ ಮೃತ್ಯು ಮುಟ್ಟದ ಮುನ್ನ ಪೂಜಿಸು ಕೂಡಲ ಸಂಗಮ ದೇವನ ಅಂತ ಹೇಳ್ತಾ ಹೋಗ್ತಾರೆ. ಹೊತ್ತಾರೆ ಎದ್ದು ಅಂದರೆ ಬೆಳಗ್ಗೆ 6 ಗಂಟೆ ಅಂತ ಅಲ್ಲ,
ಮೂರು ಗಂಟೆಯಿಂದ ನಾಲ್ಕು ಗಂಟೆಯೊಳಗೂ ನಾವು ಲಿಂಗ ಪೂಜೆಯನ್ನು ಮಾಡ್ಕೊಳ್ಳೋದ್ರಿಂದ ಏನು ಉಪಯೋಗ ಆಗುತ್ತೆ ಅಂದರೆ ನಮ್ಮ ದೇಹದಲ್ಲಿ ಒಂದು ತಾಪ ಹೆಚ್ಚಾಗೋದ್ರಿಂದ ಲಿಂಗದಿಂದ ಹೊರಹೊಮ್ಮತಕ್ಕಂತಹ ರೇಡಿಯೇಷನ್ಸು ಪೀನಿಯಲ್ ಗ್ರಂಥಿಯನ್ನು ತಲುಪಿ ರಸವನ್ನು ಉತ್ಪತ್ತಿ ಮಾಡ್ತವೆ. ಆ ರಸ ಯಾವುದಕ್ಕೆ ಉಪಯೋಗ ಆಗುತ್ತೆ ಅಂತೇಳಿದರೆ ನಮ್ಮಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ. ಇದರಿಂದ ನಾವು ಎಂತಹ ದೊಡ್ಡ ಕಾಯಿಲೆಯನ್ನಾದರೂ ನಿವಾರಣೆ ಮಾಡ್ಕೊಳ್ಬೋದು. ಈಗ ಕ್ಯಾನ್ಸರು ಮುಂತಾದ ಎಷ್ಟೋ ಹಲವಾರು ಕಾಯಿಲೆಗಳಿಗೆ ನಮ್ಮಲ್ಲಿ ಕಾಯಿಲೆ ಇಲ್ಲ. ಆ ಕಾಯಿಲೆಗಳು ಯಾಕೆ ಬರ್ತವೆ ಅಂತೇಳಿದರೆ ನಮ್ಮ ಒಂದು ಆರೋಗ್ಯ ತಿಮಿತದಲ್ಲಿ ಇರೋದಿಲ್ಲ. ಇನ್ನೊಂದು ಏನಪ್ಪ ಅಂತೇಳಿದರೆ ನಮ್ಮ ಮನಃಶಕ್ತಿ ಬಲವಾಗಿ ಇರದೇ ಇದ್ದರೆ ಈ ರೀತಿಯಾದಂತಹ ಕಾಯಿಲೆಗಳು ಬರ್ತವೆ. ಆದ್ದರಿಂದ ನಾವು ಒಳ್ಳೆಯ ಆಹಾರವನ್ನು ಸೇವಿಸೋದ್ರ ಮೂಲಕ ನಮ್ಮ ಆರೋಗ್ಯವನ್ನು ಸ್ಥಿಮಿತದಲ್ಲಿ ಇಟ್ಕೊಂಡು ಅತಿ ಹೆಚ್ಚು ಕಾಲ ಶತಾಯುಷಗಳಾಗಿ ಬಾಳಬಹುದು ಅಂತೇಳಿ. ಮತ್ತು ಈಗಿನ ಪದ್ಧತಿ ಯಾವ ರೀತಿ ಇದೆ ಅಂತೇಳಿದರೆ ಬೆಳಗ್ಗೆ ಆದರೆ ಸಾಕು ಟಿ ವಿಗಳಲ್ಲಿ ಬರ್ತಾ ಇರುತ್ತೆ ಪಂಚಾಂಗ ಜ್ಯೋತಿಷ್ಯ ಮಂತ್ರ ತಂತ್ರ. ಹಲವಾರು ದೇವಸ್ಥಾನಗಳಿಗೋಗಿ ತಾಯ್ತವನ್ನು ಕಟ್ಟಿಸ್ಕೊಳ್ಳೋದು ಯಾಕೆ, ನನಗೆ ಹುಷಾರಿಲ್ಲ, ಆ ರೋಗ ಬಂದಿದೆ, ಈ ರೋಗ ಬಂದಿದೆ, ಆ ತಾಯ್ತ ಕಟ್ಟಿಸ್ಕೊಳ್ಳೋದು, ಈ ತಾಯ್ತ ಕಟ್ಟಿಸ್ಕೊಳ್ಳೋದು, ಅದು ಎಲ್ಲ ಯಾಕೆ ಸಾಯಬಾರ್ದು ಅಂತೇಳಿ, ಮರಣದ ಅಂಚಿನೆಡೆಗೆ ನಾವು ಹೋಗಬಾರ್ದು ಅಂತೇಳಿ ಅಷ್ಟೆಲ್ಲ ಮಾಡ್ತಾರಲ್ಲ. ಅದು ಯಾವುದನ್ನು ಮಾಡಿದ್ರೂ ಕೂಡ ನಮಗೆ ಆ ಮರಣದಿಂದ ಮುಕ್ತಿ ಸಿಗೋದಿಲ್ಲ. ಅದರ ಬದಲಾಗಿ ನಾವು ಮೋಸ ಹೋಗ್ತಿದ್ದೀವಿ. ನಮಗೆ ನಾವು ಮೋಸವನ್ನು ಮಾಡಿಕೊಂಡು ತಾಯ್ತ ಕಟ್ಟಿಸ್ಕೊಂಡು ಅವ್ರಿಗೆ ದುಡ್ಡು ಕೊಟ್ಟು ಅವ್ರನ್ನ ಮೇಲೆತ್ತಿ ನಾವು ಕೆಳಗಡೆ ಹೋಗ್ತಾ ಇದ್ದೀವಿ. ನಾವು ಜ್ಯೋತಿಷ್ಯ ಶಾಸ್ತ್ರವನ್ನು ನಮ್ಮದೇ ನಮ್ಮ ಮನಸ್ಥಿತಿಯನ್ನು ಬಲವಾಗಿ ಸದೃಢವಾಗಿ ಇರಿಸ್ಕೊಂಡು ಪ್ರತಿನಿತ್ಯವೂ ಕೂಡ ಧ್ಯಾನದಲ್ಲಿ ಪೂಜೆಯಲ್ಲಿ ತೊಡಕೊಂಡ್ರೆ ಯಾವುದೇ ರೀತಿಯಾದಂತಹ ಕಾಯಿಲೆಗಳು ರೋಗಗಳು ಬರೋದಿಲ್ಲ ಅಂತೇಳಿ ಹೇಳ್ಬೋದು. ಮುಂದೆ ತಾಯಿಯವರು ಏನು ಹೇಳ್ತಾ ಹೋಗ್ತಾರಪ್ಪ ಅಂತೇಳಿದರೆ ವ್ರತ ತಪ್ಪಲು ಶರೀರ ಕಡೆ ಅಂತೇಳಿ ಹೇಳ್ತಾ ಹೋಗ್ತಾರೆ. ಏನಪ್ಪ ಅಂತೇಳಿದರೆ ವ್ರತ ತಪ್ಪಲು ಅಂತೇಳಿದರೆ ನಾವು ಮಾಡ್ತಕ್ಕಂತಹ ಪ್ರತಿನಿತ್ಯದ ಕೆಲಸದಲ್ಲಿಯೂ ಕೂಡ ಶರಣರು ನಮಗೆ ತಿಳಿಸಿದಂತೆ ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯ ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದರ ಅಳಿಯಲೂ ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವನೊಲಿಸುವ ಪರಿ ಎಂಬ ಸಪ್ತಸೂತ್ರಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವುದರ ಜೊತೆಗೆ ನಮ್ಮ ದಿನನಿತ್ಯದಲ್ಲಿಯೂ ಕೂಡ ಸರಿಯಾದ ಸಮಯಕ್ಕೆ ಮಲಗುವುದು, ಪ್ರಸಾದ ಪಾದೋದಕ ಪೂಜೆಗಳನ್ನು ಮುಗಿಸಿಕೊಳ್ಳುತ್ತಾ ವ್ರತಭ್ರಷ್ಟರಾಗದೆ ವ್ರತಶೀಲರಾಗುವಂತೆ ನಡೆದುಕೊಳ್ಳುವುದು, ಹಾಗೂ ಗುರುವಾಣಿಯಂತೆ ಸುಪ್ರಭಾತ ಸಮಯದಲ್ಲಿ ಅತ್ತಿಯಲ್ಲಿ ಲಿಂಗವನ್ನು ನೆನೆದರೆ ತಪೋ ಅಪಮೃತ್ಯು ಕಾಲಕರ್ಮಂಗಳಯ್ಯ ಎಂಬ ಗುರುವಾಣಿಯಂತೆ ನಾವು ನಡೆದುಕೊಂಡಾಗ ವ್ರತಶೀಲರೆನಿಸಿಕೊಳ್ಳುತ್ತೇವೆ. ಆಗ ಯಾವುದೇ ರೀತಿಯ ರೋಗಾದಿಗಳು ನಮಗೆ ಎದುರಾಗುವುದಿಲ್ಲ. ಆದ್ದರಿಂದ ನಾವು ದಿನನಿತ್ಯವೂ ಕೂಡ ಸತ್ಯಶುದ್ಧ ಕಾಯಕದಲ್ಲಿ ತೊಡಗುತ್ತಾ ಲಿಂಗಾರ್ಚನೆಯನ್ನು ಮಾಡಬೇಕು ಎಂಬುದನ್ನು ತಾಯಿಯವರ ಮಾರ್ಗದಂತೆ ನಡೆದುಕೊಳ್ಳದಿದ್ದರೆ ನಮ್ಮ ಶರೀರ ಕಡೆಯಾಗುತ್ತದೆ ಎಂದು ಇಲ್ಲಿ ತಿಳಿಸಿದ್ದಾರೆ. ವ್ರತ ಮೇಲೆಂಬುವ ತೂತರ ಮೆಚ್ಚ ಎಂದರೆ ಈ ರೀತಿಯಾದಂತಹ ಸಪ್ತಸೂತ್ರಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳದೆ ನಮ್ಮ ಮನೋಬಲವನ್ನು ಹೆಚ್ಚಿಸಿಕೊಳ್ಳದೆ ನಮಗೆ ಯಾವುದೇ ರೀತಿಯಾದಂತಹ ರೋಗ ಬಂದರೂ ಕೂಡ ತಾಯ್ತ ಕಟ್ಟಿಸ್ಕೊಳ್ಳೋಕ್ಕೆ ಜ್ಯೋತಿಷ್ಯ ಕೇಳೋಕ್ಕೆ ಪಂಚಾಂಗ ಕೇಳೋದಕ್ಕೆ ಹೋಗಿ ವಾರದಲ್ಲಿ ಒಂದು ಉಪವಾಸ ಮತ್ತು ವ್ರತ ಅಂತೇಳಿ ಸೋಮವಾರ ಒಂದು ವ್ರತ ಮಂಗಳವಾರ ಒಂದು ವ್ರತ ಒಪ್ಪತ್ತು ಈ ರೀತಿಯಾಗಿ ಬೇರೆಯವರ ಮಾತನ್ನು ಕೇಳ್ಕೊಳ್ತಾ ಬೇರೆಯವರಂದರೆ ಅವರು ತೂತರು. ತೂತರು ಅಂದರೆ ಏನು, ಪಂಚೇಂದ್ರಿಯಗಳನ್ನು ನಿಗ್ರಹಿಸಿಕೊಳ್ಳದೆ ಈ ರೀತಿಯಾದಂತಹ ಒಂದು ಉಪವಾಸ ವ್ರತಗಳನ್ನು ಮಾಡ್ಕೊಳ್ತಾ ಹೋದಂಥ ಸಂದರ್ಭದಲ್ಲಿ ನಮ್ಮ ಆರೋಗ್ಯ ಇನ್ನೂ ಅಧೋಗತಿಗೆ ಹೋಗುತ್ತೆ ಹೊರತು ಯಾವುದೇ ರೀತಿಯಾದಂತಹ ಉತ್ತಮ ಸ್ಥಿತಿಯನ್ನು ತಲುಪೋದಿಲ್ಲ. ಆದ್ದರಿಂದ ಈ ರೀತಿಯಾದಂತಹ ಒಂದು ಮೂಢನಂಬಿಕೆಗೆ ಒಳಗಾಗಬಾರ್ದು ಅಂತಕ್ಕಂಥದ್ದನ್ನು ತಾಯಿಯವರು ಇಲ್ಲಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ.